She's gorgeous. ಹಾಯ್, ಇವತ್ತು ನೀವು ಸಕ್ಕತ್ ಟಿವಿಯಲ್ಲಿ ಒಂದು ಸ್ಪೆಷಲ್ ಮೂವಿಯನ್ನು ನೋಡ್ತೀರಿ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಆರ್ಟ್ ಟಚಬಲ್ ಮೂವಿ ಇದು. ಸಿನಿಮಾದ ಹೆಸರು ಬ್ರೀತ್. ಈ ಕತೆ 1957 ಶುರುವಾಗುತ್ತೆ. ಆ ಟೈಮಲ್ಲಿ ನಾವು ಕ್ರಿಕೆಟ್ ಮ್ಯಾಚ್ಗೆ ಲೇಟ್ ಆಗುತ್ತೆ ಅನ್ಕೊಂಡು ಗಡಿಬಿಡಿಯಿಂದ ಹೋಗ್ತಾ ಇರುವಂತಹ ಈ ಸಿನಿಮಾದ ಹೀರೋ ರಾಬಿನ್ ಅನ್ನು ನೋಡ್ತೇವೆ. ಇನ್ನು ರಾಬಿನ್ಗೆ ತಂದೆ ತಾಯಿ ಇರಲ್ಲ, ಬಟ್ ಒಂದು ಮನೆ ಇರುತ್ತೆ. ದುಡಿದಿದ್ದೆಲ್ಲವನ್ನು ಕೂಡ ಗಂಟು ಮೂಟೆ ಕಟ್ಟದೆ ಪ್ರಪಂಚದಾದ್ಯಂತ ಟೂರ್ ಹೋಗ್ತಾ ಇರ್ತಾನೆ. ಒಂಥರ ಹೇಳ್ಬೇಕಂದ್ರೆ ಅಡ್ವೆಂಚರಸ್ ಮೈಂಡ್. ಒಂದು ಸೀನ್ ಕಟ್ ಮಾಡಿದ್ರೆ ರಾಬಿನ್ ಕ್ರಿಕೆಟ್ ಫೀಲ್ಡ್ ನಲ್ಲಿ ಇರ್ತಾನೆ ಮತ್ತು ಅಲ್ಲಿ ಬ್ಯೂಟಿಫುಲ್ ಆದಂತಹ ಯುವತಿಯನ್ನ ನೋಡ್ತಾನೆ. ಅಂಡ್ ಅವಳ ಹೆಸರು ಡಯಾನಾ. ಅವನಿಗೆ ಅವಳನ್ನ ನೋಡುತ್ತಲೇ ಕಣ್ಣುಗಳು ಅರಳುತ್ತವೆ. ಅಂಡ್ ಅವಳಿಗೆ ಅವನನ್ನ ನೋಡುತ್ತಲೇ ಮನಸ್ಸು ಸೆಳೆಯುತ್ತದೆ. ಅಂದ್ರೆ ಲವ್ ಅಟ್ ಫಸ್ಟ್ ಸೈಟ್ ಇಬ್ಬರಿಗೂ. ಆನಂತರ ಇಬ್ಬರು ಆಗಾಗ ಮಾತಾಡತೊಡಗ್ತಾರೆ, ಹಾಗೇನೆ ಎಲ್ಲೆಂದರಲ್ಲಿ ಖುಷಿಯಿಂದ ಸುತ್ತಾಡತೊಡಗ್ತಾರೆ. ಇನ್ನು ಡಯಾನಾಗೆ ಇಬ್ಬರು ಬ್ರದರ್ಸ್ ಇರ್ತಾರೆ ಮತ್ತು ಅವಳು ಅವರ ಜೊತೆಯಲ್ಲಿ ತುಂಬಾ ಓಪನ್ ಆಗಿ ಮಾತಾಡ್ತಾಳೆ. ಹೀಗಾಗಿ ತಾನು ರಾಬಿನ್ ಅನ್ನ ಮದುವೆ ಆಗ್ತೀನಿ ಅಂತಾಳೆ. ಅದಕ್ಕೆ ಅವಳ ಬ್ರದರ್ಸ್ ಮದುವೆಯನ್ನು ಸರಿ, ಆದ್ರೆ ರಾಬಿನ್ಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಜೊತೆಗೆ ಆತನಿಗೆ ಅಡ್ವೆಂಚರ್ ಮಾಡುವಂತ ಹುಚ್ಚು, ಹಾಗಾಗಿ ಆತ ಎಲ್ಲೆಂದರಲ್ಲಿ ತಿರುಗಾಡ್ತಾ ಹೋಗ್ತಾ ಇರ್ತಾನೆ. ಸೊ ಅವನು ನಿನಗೆ ಕರೆಕ್ಟ್ ಆಗಲ್ವೇನೋ ಅಂತಾರೆ. ಆಗ ಡಯಾನಾ, ನಮ್ಮ ಹತ್ರ ಇಷ್ಟೊಂದು ದುಡ್ಡಿದೆ, ಜೊತೆಗೆ ನೀವಿದ್ದೀರಿ, ಸೊ ಹಾಗಾಗಿ ರಾಬಿನ್ ಕೂಡ ನನ್ನ ಲೈಫಲ್ಲಿದ್ರೆ ಲೈಫ್ ಈಸ್ ಸೋ ಬ್ಯೂಟಿಫುಲ್ ಅಂತಾಳೆ. ಸೀನ್ ಕಟ್ ಮಾಡಿದ್ರೆ ರಾಬಿನ್ ಡಯಾನಾಳನ್ನ ಕರೆದುಕೊಂಡು ಕೀನ್ಯಾಕ್ಕೆ ಬರ್ತಾನೆ, ಅದು ಕೂಡ ಫ್ಲೈಟಲ್ಲಿ. ಆನಂತರ ಅವರಿಬ್ಬರು ಅಲ್ಲಿ ಕಾಡು ಮೇಡು ತಿರುಗುತ್ತಾ ಫುಲ್ ಎಂಜಾಯ್ ಮಾಡತೊಡಗ್ತಾರೆ. ಅದೇ ಟೈಮಲ್ಲಿ ಡಯಾನಾ ರಾಬಿನ್ಗೆ ನಾನು ಪ್ರೆಗ್ನೆಂಟ್ ಅಂತಾಳೆ. ಅದನ್ನ ಕೇಳಿದಂತ ರಾಬಿನ್ ಎಷ್ಟೋ ಸಂತೋಷ ಪಡ್ತಾನೆ. ಅವನ ಖುಷಿಯನ್ನ ನೋಡಿದಂತ ಡಯಾನಾ ಹೀಸ್ ಪರ್ಫೆಕ್ಟ್ ಫಾರ್ ಮೀ ಅಂತ ಅನ್ಕೋತಾಳೆ. ಯಾಕಂದ್ರೆ ತಾನು ತಾಯಿ ಆಗ್ತಾ ಇರೋದನ್ನ ಸಂಭ್ರಮ ಪಡೋದಕ್ಕೆ, ಜೊತೆಯಾಗಿರೋದಕ್ಕೆ ಒಂದು ಜೀವ ಸಿಕ್ತು ಅಂತ. ಆನಂತರ ಅವರಿಬ್ಬರು ಮದುವೆ ಆಗ್ತಾರೆ. ಹೀಗೆ ಕೆಲವು ದಿನಗಳು ಸಂತೋಷವಾಗಿ ಕಳೆದ ನಂತರ ರಾಬಿನ್ ಬ್ಯಾಡ್ಮಿಂಟನ್ ಆಡ್ತಾ ಇರಬೇಕಾದ್ರೆ ಅವನೊಳಗೆ ಒಂದ್ ಸ್ವಲ್ಪ ಅನ್ಈಸಿ ಅನಿಸಿ ತಲೆ ಸುತ್ತಿ ಕೆಳಕ್ಕೆ ಬೀಳ್ತಾನೆ. ಮೋಸ್ಟ್ಲಿ ಬೆಳಿಗ್ಗೆ ಟಿಫನ್ ಮಾಡದೇ ಇರೋದ್ರಿಂದ ಹೀಗಾಗಿರ್ಬೋದು ಅನ್ಕೊಂತಾನೆ. ನಂತರ ಮತ್ತೆ ಆತ ರಿಂಗೇ ಮಾಡ್ತಾ ಇರ್ತಾನೆ, ಆದ್ರೆ ಆಗ್ಲೂ ಕೂಡ ಆತ ತಲೆ ಸುತ್ತಿದ್ದಂತಾಗಿ ಕೆಳಕ್ಕೆ ಬೀಳತೊಡಗ್ತಾನೆ. ಹೀಗಾಗಿ ಅವನು ಯಾಕೋ ನನ್ನ ಹೆಲ್ತ್ ಸ್ವಲ್ಪ ಸರಿಯಾಗಿಲ್ಲ ಅನ್ಕೊಂಡು ತನ್ನ ರೂಮ್ಗೆ ಬಂದು ಮಲ್ಕೊಳ್ತಾನೆ. ಹೀಗಾಗಿ ಆತ ರೂಮಲ್ಲಿ ಇದ್ದಂತಹ ತನ್ನ ಫ್ರೆಂಡನ್ನ ಕರೀತಾನೆ, ಯಾಕೋ ನನಗೆ ಹೆಲ್ತ್ ಸರಿಯಾಗ್ತಾ ಇಲ್ಲ ಅನ್ಸ್ತಾ ಇದೆ, ಬಹುಶಃ ನಾವೀಗ ಹಾಸ್ಪಿಟಲ್ಗೆ ಹೋಗ್ಲೇಬೇಕು ಅಂತಿರ್ಬೇಕಾದ್ರೆ ಮತ್ತೆ ತಲೆ ಸುತ್ತಿ ಕೆಳಕ್ಕೆ ಬೀಳ್ತಾನೆ. ಇದರಿಂದ ಗಾಬರಿಯಾದಂತಹ ಅವನ ಸ್ನೇಹಿತರು ಅವನನ್ನು ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಜಾಯಿನ್ ಮಾಡ್ತಾರೆ. ಆಮೇಲೆ ರಾಬಿನ್ಗೆ ರಾತ್ರಿ ಪೂರಾ ಟ್ರೀಟ್ಮೆಂಟ್ ಕೊಡ್ತಾರೆ. ಆ ಟೈಮಲ್ಲಿ ಆತ ಉಸಿರಾಡೋದಕ್ಕೆ ಕಷ್ಟಪಡ್ತಾ ಇರೋದ್ರಿಂದ ಅವನ ಕುತ್ತಿಗೆಯಲ್ಲಿ ಒಂದು ಹೋಲನ್ನು ಮಾಡಿ ಅದಕ್ಕೊಂದು ಪೈಪನ್ನು ಫಿಕ್ಸ್ ಮಾಡ್ತಾರೆ. ಮಾರನೇ ದಿನ ಪ್ರೆಗ್ನೆಂಟ್ ಆದಂತಹ ಡಯಾನಾ ಆತುರಾತುರವಾಗಿ ಹಾಸ್ಪಿಟಲ್ಗೆ ಬರ್ತಾಳೆ. ಬಂದ ನಂತರ ರಾಬಿನ್ ಕುತ್ತಿಗೆಯನ್ನ ಹೋಲ್ ಮಾಡಿ ಅದಕ್ಕೆ ಹಾಕಿರುವಂತಹ ಪೈಪನ್ನು ನೋಡಿ ಗಾಬರಿಯಾಗಿ ಹೋಗ್ತಾಳೆ. ಆಗ ಆಕೆ ಡಾಕ್ಟರ್ನ ಕೇಳ್ತಾಳೆ ಏನಾಯ್ತು ಅಂತ. ಆಗ ಆ ಡಾಕ್ಟರ್ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಗಂಡನ ಬಾಡಿ ಪೂರಾ ಪ್ಯಾರಲೈಸ್ ಆಗಿ ಹೋಗಿದೆ, ಸೊ ಹಾಗಾಗಿನೇ ಇದೆಲ್ಲವನ್ನು ಕೂಡ ಮಾಡಿದೀವಿ ಅಂತ ಹೇಳಿದ ತಕ್ಷಣ ಡಯಾನಾಗೆ ಆಕಾಶನೇ ಒಂದೇ ಸಾರಿ ತನ್ನ ಮೇಲೆ ಕುಸಿದು ಬಿದ್ದಂತ ಆಗುತ್ತೆ. ಆದ್ರೂ ಕೂಡ ಆಕೆ ಸುಧಾರಿಸಿಕೊಂಡು ತನ್ನ ಗಂಡನ ಹತ್ರಕ್ಕೆ ಹೋಗ್ತಾಳೆ. ನೀನೇನು ಭಯಪಡೋದಕ್ಕೆ ಹೋಗ್ಬೇಡ, ನಿನ್ನ ಜೊತೆಯಲ್ಲಿ ನಾನಿದ್ದೀನಿ, ಸ್ವಲ್ಪನೇ ದಿನಗಳಲ್ಲಿ ಇದೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅವನನ್ನು ಸಮಾಧಾನ ಮಾಡ್ತಾಳೆ. ನಂತರ ಅವಳು ಅಲ್ಲಿಂದ ಡಾಕ್ಟರನ್ನು ಮೀಟ್ ಮಾಡಿ ಅವರನ್ನು ಹೊರಕ್ಕೆ ಕರ್ಕೊಂಡೋಗಿ ಅಸಲು ನನ್ನ ರಾಬಿನ್ಗೆ ಏನಾಯಿತು ಅಂತಾಳೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ರಾಬಿನ್ಗೆ ಪೋಲಿಯೋ ಅಟ್ಯಾಕ್ ಆಗಿದೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಈಗ ಯಾವ ಟ್ರೀಟ್ಮೆಂಟ್ ಕೂಡ ಇಲ್ಲ. ಹೀಗಾಗಿ ನಿಮ್ಮ ಗಂಡನ ಶರೀರದಲ್ಲಿ ಕೇವಲ ತಲೆ ಬಿಟ್ಟರೆ ಬೇರೆ ಯಾವ ಪಾರ್ಟ್ ಕೂಡ ಕೆಲಸ ಮಾಡೋದಿಲ್ಲ, ಇಡೀ ಬಾಡಿ ಪ್ಯಾರಲೈಸ್ ಆಗೋಗಿದೆ. ಇನ್ನು ಮುಖ್ಯವಾಗಿ ಒಂದು ವಿಷಯ ಅಂದರೆ ಆತ ಉಸಿರಾಡೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾನೆ. ಹಾಗಾಗಿ ಅವನ ಕುತ್ತಿಗೆಯಲ್ಲಿ ಒಂದು ಹೋಲ್ ಮಾಡಿ ಆಕ್ಸಿಜನ್ ಸೆಟಪ್ ಅನ್ನು ಫಿಕ್ಸ್ ಮಾಡಿ ಆತನಿಗೆ ಆಕ್ಸಿಜನ್ ಅನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಇದಿದ್ರೆ ಮಾತ್ರ ನಿಮ್ಮ ಗಂಡ ಬದುಕ್ತಾರೆ, ಇಲ್ಲದೆ ಹೋದ್ರೆ ಆತ ಬದುಕೋದಿಲ್ಲ ಅಂತಾರೆ. ಇದೆಲ್ಲವನ್ನು ಕೂಡ ಕೇಳಿದಂತಹ ಡಯಾನಾ ತುಂಬ ನೊಂದ್ಕೊಂತಾಳೆ. ಇಲ್ಲಿ ಮತ್ತೊಂದು ವಿಷಯ ಹೇಳಬೇಕು ಅಂದ್ರೆ 50 ವರ್ಷಗಳಿಂದ ಪೋಲಿಯೋ ಕಾಯಿಲೆ ಅನ್ನೋದು ಒಂದು ದೊಡ್ಡದಾದಂತಹ ಮಾರಣಾಂತಿಕ ಕಾಯಿಲೆ. ಆದ್ರೆ ಈಗ ಪೋಲಿಯೋ ಡ್ರಾಪ್ಸ್ ಬಂದಿರೋದ್ರಿಂದ ಇದೆಲ್ಲವೂ ಕೂಡ ಈಗ ಸಾಮಾನ್ಯ ಒಂದು ಸಣ್ಣ ಕಾಯಿಲೆ ಅನ್ಸ್ಬೋದಾದ್ರೂ ಕೂಡ ಆ ಕಾಲದಲ್ಲಿ ಅದು ದೊಡ್ಡ ಕಾಯಿಲೆ. ಇದರಿಂದಾಗಿ ಆ ಟೈಮಲ್ಲಿ ಡಯಾನಾಗೆ ಒಂದ್ಸಾರಿ ಹಾರ್ಟೇ ನಿಂತೋದಂತಹ ಅನುಭವ ಆಗುತ್ತೆ. ಸೀನ್ ಕಟ್ ಮಾಡಿದ್ರೆ ಹೀರೋಯಿನ್ ಮದರ್ ಮತ್ತು ಫಾದರ್ ಮಗಳನ್ನ ಕರೆಸಿ ಬುದ್ಧಿ ಹೇಳ್ತಾರೆ. ಇನ್ಮೇಲಿಂದ ರಾಬಿನ್ ಬದುಕಿದ್ರು ಕೂಡ ಸತ್ತು ಹೋದಂತೆ, ಹಾಗಾಗಿ ನಿನಗೆ ಮತ್ತೆ ಮದುವೆಯನ್ನ ಮಾಡ್ತೇವೆ, ಸೊ ನೀನು ಆತನನ್ನ ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾರೆ. ಆದ್ರೆ ಡಯಾನಾಗೆ ಮಾತ್ರ ಮನಸ್ಸೊಪ್ಪೋದಿಲ್ಲ, ಯಾಕಂದ್ರೆ ಪ್ರೀತಿಸಿದವರು ಮತ್ತು ಪ್ರೀತಿಸಿ ಮದುವೆ ಆದಂತವರು ತುಂಬಾ ಜನ ಬಿಟ್ಟು ಹೋಗ್ಬೋದು, ಆದ್ರೆ ನಿಜವಾಗಿ ಪ್ರೀತಿಸಿದಂತವರು ಸೆಪರೇಟ್ ಆಗೋದಂದ್ರೆ ಅದು ಜೀವನವನ್ನೇ ಕಳೆದುಕೊಂಡಂತೆ, ಮತ್ತು ಮುಖ್ಯವಾಗಿ ಸತ್ತು ಹೋಗೋದಕ್ಕಿಂತಲೂ ಹೆಚ್ಚು. ಇದರಿಂದಾಗಿ ಡಯಾನಾ ನನಗೆ ನನ್ನ ಗಂಡನೇ ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಅದಾದ ಕೆಲವು ದಿನಗಳಿಗೆ ಡಯಾನಾಗೆ ಹೆರಿಗೆಯಾಗುತ್ತೆ, ಅವಳಿಗೊಬ್ಬ ಗಂಡು ಮಗು ಹುಟ್ಟುತ್ತೆ. ಸೊ ಅವಳು ತನ್ನ ಮಗುವನ್ನ ತೆಗೆದುಕೊಂಡು ಹೋಗಿ ಹಾಸಿಗೆಯಲ್ಲಿ ಮಲಗಿರುವಂತಹ ರಾಬಿನ್ ಮುಖದ ಹತ್ರ ಇಡ್ತಾಳೆ. ಅದನ್ನು ನೋಡಿದಂತ ರಾಬಿನ್ ತುಂಬಾ ಖುಷಿಯಾಗ್ತಾನೆ, ಹಾಗೇನೆ ತುಂಬಾ ದುಃಖವನ್ನು ಕೂಡ ಪಡ್ತಾನೆ. ಯಾಕಂದ್ರೆ ಕನಿಷ್ಠ ನನ್ನ ಮಗುವನ್ನ ನನ್ನ ಕೈಗಳಿಂದ ಎತ್ತಿಕೊಳ್ಳಲಾಗದೆ ಹೋಗ್ತಾ ಇದ್ದೀನಿ, ಅವನನ್ನು ಎತ್ಕೊಂಡು ಮುದ್ದು ಮಾಡಲಾಗದೆ ಹೋಗ್ತಾ ಇದ್ದೀನಿ ಅಂತ.
ಸೀನ್ ಕಟ್ ಮಾಡಿದ್ರೆ ಕೆಲವು ದಿನಗಳ ನಂತರ ರಾಬಿನ್ ಅನ್ನ ಕೀನ್ಯಾದಿಂದ ಇಂಗ್ಲೆಂಡ್ಗೆ ಶಿಫ್ಟ್ ಮಾಡ್ತಾರೆ. ಆನಂತರ ಡಯಾನಾ ರಾಬಿನ್ ಅನ್ನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಬರ್ತಾಳೆ. ಆದ್ರೆ ಅದೇ ಟೈಮಲ್ಲಿ ಒಬ್ಬ ಡಾಕ್ಟರ್ ವರಕ್ಕೆ ಬಂದು ನಿಮ್ಮ ಗಂಡ ನಿಮ್ಮನ್ನ ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ, ಹೀಗಾಗಿ ಇನ್ಮೇಲಿಂದ ನೀವು ಇಲ್ಲಿಗೆ ಬರುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದರಿಂದ ಡಯಾನಾ ತುಂಬಾ ನೊಂದ್ಕೊಂತಾಳೆ. ಆನಂತರ ಅವಳು ತನ್ನ ಇಬ್ಬರು ಬ್ರದರ್ಸ್ ಜೊತೆ ಈ ವಿಷಯವನ್ನು ಹೇಳ್ತಾಳೆ. ಹೀಗಾಗಿ ಅವಳ ಬ್ರದರ್ಸ್ ರಾಬಿನ್ ಹತ್ರಕ್ಕೆ ಬರ್ತಾರೆ. ಯಾಕೆ ನೀನು ಈಗೆಲ್ಲ ಹೇಳಿದೀಯಾ, ಅವಳು ನಿನ್ನನ್ನು ನೋಡೋದಕ್ಕೆ ಬರಬಾರ್ದ ಅಂತ ಕೇಳ್ತಾರೆ. ಅದಕ್ಕೆ ರಾಬಿನ್ ಏನು ಹೇಳ್ತಾನೆ ಅಂದರೆ ಅವಳಿಗಿನ್ನೂ ತುಂಬ ಲೈಫ್ ಇದೆ, ಅವಳ ಲೈಫಲ್ಲಿ ನಾನು ಹೀಗೆ ಇದ್ದರೆ ಅವಳ ಹೊಸ ಲೈಫ್ ಶುರುವಾಗೋದೇ ಇಲ್ಲ, ಯಾಕಂದರೆ ನನ್ನ ಲೈಫೇನು ಹೀಗೆ ದುರಂತವಾಗಿ ಮುಗಿದು ಹೋಯಿತು, ಹಾಗಾಗಿ ಅವಳ ಲೈಫ್ ಆದರೂ ಚೆನ್ನಾಗಿರಲಿ ಅಂದ್ಕೊಂಡು ಈ ನಿರ್ಧಾರವನ್ನು ತಗೊಂಡೆ ಅಂತಾನೆ. ಇದನ್ನು ಕೇಳಿದಂಥ ಡಯಾನಾಳ ಬ್ರದರ್ಸ್ ತುಂಬ ನೊಂದ್ಕೊಳ್ತಾರೆ, ಯಾಕಂದರೆ ಈತ ತನ್ನ ತಂಗಿಯನ್ನು ಎಷ್ಟು ಪ್ರೀತಿಸ್ತಾ ಇದ್ದಾನೆ, ಅವಳ ಬಗ್ಗೆ ಮತ್ತು ಅವಳ ಭವಿಷ್ಯದ ಬಗ್ಗೆ ಎಷ್ಟೊಂದು ಕೇರ್ ತೆಗೆದುಕೊಳ್ತಿದ್ದಾನೆ ಅಂತ ಅಂದ್ಕೊಳ್ತಾರೆ. ಮತ್ತು ಅದೇ ವಿಷಯವನ್ನು ಡಯಾನಾ ಹತ್ರ ಹೇಳ್ತಾರೆ. ಅದಕ್ಕೆ ಡಯಾನಾ ನನ್ನ ಗಂಡ ಯಾವತ್ತೂ ಕೂಡ ನನಗೆ ಭಾರ ಅಲ್ಲ ಅಂತ ಹೇಳಿ ಅಲ್ಲಿಂದ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಬರ್ತಾಳೆ. ರಾಬಿನ್, ನೀನು ನನಗ್ಯಾಕೆ ಭಾರವಾಗ್ತೀಯ, ಒಂದು ವೇಳೆ ನೀನು ನನ್ನ ಲೈಫಲ್ಲಿ ಇರದೆ ಹೋದರೆ ಲೈಫ್ ಭಾರವೆನಿಸುತ್ತೋ ಏನೋ, ನೀನು ನನ್ನ ಜೊತೆಲಿದ್ರೆ ಅದು ಯಾವತ್ತೂ ಕೂಡ ನನಗೆ ಸ್ವರ್ಗನೇ ಅಂತಾಳೆ. ಮತ್ತು ಎಷ್ಟೋ ಸಂತೋಷವಾಗಿ ಅವಳು ತನ್ನ ಗಂಡನನ್ನು ನೋಡಿಕೊಳ್ಳತೊಡಗ್ತಾಳೆ. ಅದರಲ್ಲೂ ಮುಖ್ಯವಾಗಿ ತನ್ನ ಮಗುವಿಗಂತ ಹಾಸ್ಪಿಟಲ್ ಅಟ್ಮಾಸ್ಫಿಯರ್ ಎಲ್ಲವನ್ನೂ ಕೂಡ ಬದಲಾಯಿಸಿ ಮಾಮೂಲಿ ಮನೆಯಂತೆ ತಯಾರು ಮಾಡ್ತಾಳೆ. ಆದರೆ ಎಷ್ಟು ಮಾಡಿದ್ರೂ ಏನೇ ಮಾಡಿದ್ರು ಕೂಡ ರಾಬಿನ್ ತನ್ನೊಳಗೆ ತಾನು ನೊಂದ್ಕೊಳ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಒಂದಿನ ರಾಬಿನ್ ತರದ ಕಾಯಿಲೆಯಿಂದ ಸಫರ್ ಆಗ್ತಾ ಇರುವಂತಹ ಮತ್ತೊಬ್ಬ ಪೇಷಂಟ್ ಅವನ ಪಕ್ಕದ ಬೆಡ್ಗೆ ಬರ್ತಾನೆ. ಆದರೆ ಆತ ಮಾತ ಆರಾಮಾಗಿ ನಗ್ತಾ ಮಾತಾಡ್ತಾ ಇರ್ತಾನೆ. ಇದನ್ನು ನೋಡಿದಂತ ರಾಬಿನ್ ಆತನನ್ನ ನೀವಿಷ್ಟು ಸಂತೋಷದಿಂದ ಹೇಗೆ ಇರ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಆತ ಏನ್ ಹೇಳ್ತಾನೆ ಅಂದ್ರೆ ಇವೆಲ್ಲವೂ ಕೂಡ ನಮ್ಮ ಲೈಫಲ್ಲಿ ಜರುಗುವಂತಹ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್, ಸೊ ಇವೆಲ್ಲವನ್ನು ಕೂಡ ನಾವು ಅದೇಗೆ ಬರುತ್ತೋ ಹಾಗೇನೆ ಆಸ್ವಾದಿಸಬೇಕು. ಈ ನೋವು, ಖುಷಿ, ಟ್ರೀಟ್ಮೆಂಟು ಮತ್ತು ನಮ್ಮ ಸುತ್ತಲಿನ ವಾತಾವರಣ ಎಲ್ಲವೂ ಕೂಡ ನಮಗಾಗಿನೇ ಕ್ರಿಯೇಟ್ ಆಗಿ ಬಂದಿದೆ ಅನ್ನೋ ಹಾಗೆ ಅದನ್ನೇ ಅನುಭವಿಸ್ತಾ ಹೋಗ್ಬೇಕು. ಜೊತೆಗೆ ಇಲ್ಲಿರುವಂತಹ ಎಲ್ಲದರಲ್ಲೂ ಕೂಡ ನಾವು ಸಂತೋಷವನ್ನೇ ಹುಡುಕ್ಬೇಕು ಅಂತಾನೆ. ಮತ್ತೊಂದು ಕಡೆ ಡಯಾನಾ ಡೈಲಿ ಹಾಸ್ಪಿಟಲ್ಗೆ ಬರ್ತಾ ತನ್ನ ಗಂಡನನ್ನು ನೋಡ್ಕೊಳ್ತಾಳೆ ಮತ್ತು ಆಗಾಗ ಮನೆಗೆ ಹೋಗ್ತಾ ತನ್ನ ಮಗುವನ್ನು ಸಾಕಿ ಬೆಳೆಸ ತೊಡಗ್ತಾಳೆ. ಅದೆಲ್ಲವನ್ನು ಕೂಡ ನೋಡಿದಂತಹ ರಾಬಿನ್ ಇನ್ನು ಎಷ್ಟು ದಿನ ಅಂತ ಈಗ ಬರ್ತಾನೆ ಇರ್ತೀಯ, ಇನ್ಮೇಲಾದರೂ ಬರೋದಕ್ಕೆ ಹೋಗ್ಬೇಡ ಅಂದಾಗ ಅದಕ್ಕೆ ಡಯಾನಾ ಹೇಳ್ತಾಳೆ, ನಿನ್ನನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ನನಗೇನು ಕೂಡ ಬೇಕಾಗಿಲ್ಲ, ಜೊತೆಗೆ ನಮ್ಮ ಮಗುವಿಗೆ ಅವರ ಅಪ್ಪ ಯಾರು ಅನ್ನೋದು ಗೊತ್ತಾಗಬೇಕು, ಅವನು ಕೂಡ ನಿನ್ನ ಜೊತೆಯಲ್ಲೇ ಕಳಿಬೇಕು, ಹಾಗಾಗಿ ನನಗೆ ಮತ್ತು ನನ್ನ ಮಗುವಿಗೆ ಪ್ರೀತಿ ಅಂದರೆ ನೀನೇ ಅಂತಾಳೆ. ಆ ಟೈಮಲ್ಲಿ ರಾಬಿನ್ ಹೇಳ್ತಾನೆ, ನನಗಿಲ್ಲಿ ಇರೋದಕ್ಕಾಗ್ತಾ ಇಲ್ಲ, ಇನ್ನು ಕೆಲವು ದಿನಗಳು ಇಲ್ಲೇ ಹೀಗೆ ಇದ್ರೆ ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ ಅಂತ ಅನಿಸ್ತಾ ಇದೆ ಅಂತಾನೆ. ಇದರಿಂದಾಗಿ ಡಯಾನಾ ಡಾಕ್ಟರ್ ಹತ್ರಕ್ಕೆ ಹೋಗ್ತಾಳೆ. ನನ್ನ ಗಂಡನನ್ನು ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ಬೋದಾ ಅಂತ ಕೇಳ್ತಾಳೆ. ಅದಕ್ಕೆ ಡಾಕ್ಟರ್, ಏನು ಹೇಳ್ತಾ ಇದ್ದೀರಾ ನೀವು, ವೆಂಟಿಲೇಟರಿಂದ ಜೀವ ಇಟ್ಕೊಂಡು ಅದರ ಸಹಾಯದಿಂದಲೇ ಬದುಕ್ತಾ ಇರುವಂಥ ವ್ಯಕ್ತಿಯನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದೀರಾ, ಒಂದೆರಡು ನಿಮಿಷ ಆ ವೆಂಟಿಲೇಟರ್ನ ಸಹಾಯ ಇಲ್ಲದೆ ಹೋದರೆ ನಿಮ್ಮ ಗಂಡ ಸತ್ತು ಹೋಗ್ತಾರೆ, ಇದೆಲ್ಲವೂ ಕೂಡ ಆಗದ ಮಾತು ಅಂತ ಹೇಳಿ ಅವಳನ್ನು ಅಲ್ಲಿಂದ ಕಳಿಸ್ತಾರೆ. ಅದಾದ ನಂತರ ಡಯಾನಾ ತನ್ನ ಗಂಡನಿಗೆ ಹಾಕಿರುವಂಥ ಆಕ್ಸಿಜನ್ ಕಿಟ್ಟನ್ನು ಹೇಗೆ ಬದಲಾಯಿಸಬೇಕು ಅನ್ನೋದನ್ನು ತಿಳಿದುಕೊಳ್ತಾಳೆ. ಆನಂತರ ಅಲ್ಲಿಗೆ ಬಂದಂಥ ಒಬ್ಬ ಇಂಡಿಯನ್ ಡಾಕ್ಟರನ್ನು ನಾನು ನನ್ನ ಹಸ್ಬೆಂಡನ್ನು ನಮ್ಮ ಮನೆಗೆ ಶಿಫ್ಟ್ ಮಾಡ್ಬೋದಾ ಅಂತ ಕೇಳ್ತಾಳೆ. ಅದಕ್ಕೆ ಆ ಡಾಕ್ಟರ್, ಆರಾಮಾಗಿ ಮಾಡ್ಬೋದು ಅಂತಾನೆ. ಇದರಿಂದಾಗಿ ಡಯಾನಾ ಊರಿಂದ ಹೊರಗೆ ಇರುವಂತಹ ಒಂದು ಹಳೆಯದಾದ ಸುಂದರವಾದ ಬಂಗ್ಲೆಯನ್ನು ಪರ್ಚೇಸ್ ಮಾಡ್ತಾಳೆ. ಅದಾದ ನಂತರ ತನ್ನ ಗಂಡ ಈ ಮನೆಗೆ ಬಂದಮೇಲೆ ಹೇಗಿರಬೇಕು, ಎಲ್ಲಿರಬೇಕು ಅನ್ನೋದೆಲ್ಲವನ್ನೂ ಕೂಡ ಪ್ಲಾನ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಸೆಟಪನ್ನು ಮಾಡಿಸ್ತಾಳೆ. ಆನಂತರ ಇವರೆಲ್ಲರೂ ಸೇರಿ ಆ ದೊಡ್ಡ ಡಾಕ್ಟರ್ಗೆ ಗೊತ್ತಾಗದಂತೆ ಉಪಾಯವಾಗಿ ರಾಬಿನ್ನನ್ನು ಹಾಸ್ಪಿಟಲ್ನಿಂದ ಶಿಫ್ಟ್ ಮಾಡತೊಡಗ್ತಾರೆ. ಅದೇ ಟೈಮಲ್ಲಿ ಅಕಸ್ಮಾತ್ ಆಗಿ ಆ ದೊಡ್ಡ ಡಾಕ್ಟರ್ ಇವರನ್ನು ನೋಡ್ತಾನೆ. ನೀವೆಲ್ಲ ಸೇರಿ ಏನು ಮಾಡ್ತಾ ಇದ್ದೀರಾ ಅಂತ ಕೂಗಾಡ್ತಾ ಅವರನ್ನು ಬಯ್ಯ ತೊಡಗ್ತಾನೆ. ಆ ಟೈಮಲ್ಲಿ ರಾಬಿನ್ ಹೇಳ್ತಾನೆ, ನಾನು ಇಲ್ಲಿಂದ ಹೊರಕ್ಕೆ ಹೋದರೆ ಸತ್ತೋಗ್ತೀನಿ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿದ್ರೆ ಮಾತ್ರ ನಾನು ಖಂಡಿತವಾಗ್ಲೂ ಕೂಡ ಸತ್ತೋಗ್ತೀನಿ ಅಂತಾನೆ. ಇದರಿಂದಾಗಿ ಏನು ಮಾತಾಡಲಾಗದಂತಹ ಆ ದೊಡ್ಡ ಡಾಕ್ಟರ್ ಸರಿ, ಸೇಫಾಗಿ ನಿಮ್ಮ ಮನೆಗೆ ಕರ್ಕೊಂಡೋಗಿ ಅಂತೇಳಿ ಸುಮ್ಮನಾಗ್ತಾರೆ. ಆನಂತರ ಡಯಾನಾ ಒಂದು ಆಂಬ್ಯುಲೆನ್ಸ್ನ ಸಹಾಯದಿಂದ ಅವನನ್ನು ಮನೆಗೆ ಶಿಫ್ಟ್ ಮಾಡಿ ಅವನಿಗೆ ಆಕ್ಸಿಜನ್ ಸಪೋರ್ಟನ್ನು ಕೊಡ್ತಾಳೆ. ಹಾಗೂ ರಾಬಿನ್ ಖುಷಿಯಾಗಿ ಹಾಸ್ಪಿಟಲ್ಲಿ ನಿಂತು ಹೋದಂಥ ಉಸಿರು ಮತ್ತೀಗ ಹೊಸದಾಗಿ ಬಂತು ಅಂತ ಹೇಳಿ ಖುಷಿಯಾಗ್ತಾನೆ. ಅವನ ಖುಷಿಯನ್ನು ನೋಡಿದಂತಹ ಡಯಾನಾ ಕೂಡ ಸಂತೋಷ ಪಡ್ತಾಳೆ. ಹೀಗೆ ಇವರಿಬ್ಬರ ನಡುವಿನ ರಿಲೇಷನ್ಶಿಪ್ ಬರ್ತಾ ಬರ್ತಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಮತ್ತು ಇವರಿಬ್ಬರು ಕೂಡ ಹೇಗಿರ್ತಾರೋ ಹಾಗೆ ಅಡ್ಜಸ್ಟ್ ಆಗ್ತಾ ಸಂತೋಷದಿಂದ ಇರತೊಡಗ್ತಾರೆ. ಹೀಗೆ ಕೆಲವು ದಿನಗಳ ನಂತರ ರಾಬಿನ್ ನಮ್ಮ ಮಗ ತಾನು ಆಡ್ಕೊಳ್ತಾ ಇರುವಂಥ ಬಂಡಿಯನ್ನು ಸ್ವಲ್ಪ ಸ್ವಲ್ಪನೇ ಮುಂದಕ್ಕೆ ತಳ್ತಾ ಇರೋದನ್ನು ರಾಬಿನ್ ನೋಡ್ತಾನೆ. ಆಗ ಅವನಿಗೆ ಒಂದು ಐಡಿಯಾ ಬರುತ್ತೆ. ಹೀಗಾಗಿ ಅವನು ಡಯಾನಾಗೆ ತನ್ನ ಫ್ರೆಂಡ್ ಟೆಡ್ಡಿಗೆ ಕಾಲ್ ಮಾಡುವಂತ ಹೇಳ್ತಾನೆ. ಇನ್ನು ಟೆಡ್ಡಿ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್, ಹಾಗಾಗಿ ಅವನನ್ನು ಕರೆಸಿ ನನಗೋಸ್ಕರ ನನಗೆ ಸಪೋರ್ಟ್ ಆಗಿರುವಂತಹ ಒಂದು ಗಾಡಿಯನ್ನು ರೆಡಿ ಮಾಡು ಅಂತ ಹೇಳ್ತಾನೆ. ಅದು ಕೂಡ ತಾನೇ ಆಪರೇಟ್ ಮಾಡಿಕೊಂಡು ಹೊರಕ್ಕೆ ಹೋಗುವಂತಿರಲಿ ಅಂತಾನೆ. ಇದರಿಂದಾಗಿ ಟೆಡ್ಡಿ ನನ್ನ ಫ್ರೆಂಡ್ ಅಪರೂಪಕ್ಕೆ ಒಂದು ವೆಹಿಕಲನ್ನು ರೆಡಿ ಮಾಡಿಕೊಡು ಅಂತ ಕೇಳ್ದೆ ಅಂದ್ಕೊಂಡು ಒಂದು ಅದ್ಭುತವಾದಂತಹ ವೆಹಿಕಲನ್ನು ರೆಡಿ ಮಾಡಿ ಕೊಡ್ತಾನೆ.
ಅದರೊಳಗೆ ವೆಂಟಿಲೇಟರ್ ಅನ್ನ ಇಟ್ಕೋಬಹುದು ಮತ್ತು ಅದಕ್ಕೆ ಬೇಕಾಗುವಂತಹ ಬ್ಯಾಟರಿಯನ್ನು ಕೂಡ ಫಿಕ್ಸ್ ಮಾಡ್ಕೊಳ್ಬಹುದು. ಇದರಿಂದಾಗಿ ಆ ಗಾಡಿಯಲ್ಲಿ ಕೂತ್ಕೊಂಡು ರಾಬಿನ್ ಆರಾಮಾಗಿ ಮನೆಯಿಂದ ಹೊರಕ್ಕೆ ಬರ್ತಾನೆ. ತುಂಬಾ ದಿನಗಳು ತಿಂಗಳುಗಳು ಮನೆಯೊಳಗೆ ಕಳೆದಿದ್ದರಿಂದ ರಾಬಿನ್ ಹೊರಕ್ಕೆ ಬರುತ್ತಲೇ ತುಂಬಾ ಖುಷಿ ಆಗ್ತಾಳೆ. ಅವನ ಸಂತೋಷವನ್ನ ನೋಡಿದಂತ ಡಯಾನ ಕೂಡ ತುಂಬಾ ಖುಷಿ ಆಗ್ತಾಳೆ. ಹೀಗೆ ಬರ್ತಾ ಬರ್ತಾ ದಿನಗಳು ಕಳೀತವೆ. ಡಯಾನ ಮತ್ತು ರಾಬಿನ್ನ ಮಗ ಜೋನಾಥನ್ ಒಂದ್ ಸ್ವಲ್ಪ ಬೆಳೆದು ದೊಡ್ಡವನಾಗ್ತಾನೆ. ಆತ ಒಂದಿನ ತನ್ನ ಪೇರೆಂಟ್ಸ್ ಫೋಟೋಗಳನ್ನ ನೋಡ್ತಾ ಇರ್ಬೇಕಾದ್ರೆ ನೀನ್ ಇಲ್ಲಿಗೆಲ್ಲ ಹೋಗಿದ್ಯಾ ಅಂತ ತನ್ನ ಫಾದರ್ ಅನ್ನ ಕೇಳ್ತಾ ಇರ್ತಾನೆ. ಅದಕ್ಕೆ ಡಯಾನ ಕೂಡ ಹೌದು, ನಾವಿಬ್ರು ಒಂದ್ ಟೈಮಲ್ಲಿ ಅಲ್ಲಿಗೆಲ್ಲ ಹೋಗಿದ್ವಿ ಅಂತ ಹೇಳ್ತಾಳೆ. ಇದರಿಂದಾಗಿ ಚಿಕ್ಕ ಮಗು ಜೋನಾಥನ್ ಡ್ಯಾಡ್ ನಾವ್ ಒಂದ್ಸಾರಿ ಇಲ್ಲಿಗೆ ಹೋಗೋಣ ಅಂತ ಕೇಳ್ತಾನೆ. ಇದರಿಂದಾಗಿ ರಾಬಿನ್ ತುಂಬಾ ನೋಂದ್ಕೊಳ್ತಾನೆ, ಯಾಕಂದ್ರೆ ತನ್ನ ಮಗನ ಜೊತೆ ಕನಿಷ್ಠ ಹೊರಕ್ಕೆ ಕೂಡ ಹೋಗೋದಕ್ಕಾಗ್ತಿಲ್ವಲ್ಲ ಅಂತ. ಸೀನ್ ಕಟ್ ಮಾಡಿದ್ರೆ ಡಯಾನ ಟೆಡ್ಡಿಗೆ ಕಾಲ್ ಮಾಡ್ತಾಳೆ ಮತ್ತು ತನ್ನ ಕಾರೊಳಗಿನ ಒಂದು ಸೀಟನ್ನ ಕಿತ್ತು ಬಿಸಾಕಿ ರಾಬಿನ್ ಕೂತ್ಕೊಳ್ಳೋದಕ್ಕೆ ಅಡ್ಜಸ್ಟ್ ಆಗುವಂತಹ ಸ್ಪೆಷಲ್ ಸೀಟನ್ನ ರೆಡಿ ಮಾಡು ಅಂತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ರಾಬಿನ್ ತನ್ನ ಹೆಂಡತಿ ಮಗುವಿನ ಜೊತೆ ವಿಲೇಜ್ ಫಾರೆಸ್ಟ್ ಸಿಟಿ ಅಂತ ಎಲ್ಲೆಂದರಲ್ಲಿ ಕಾರಲ್ಲಿ ಸುತ್ತಾಡತೊಡಗ್ತಾರೆ. ಆ ಟೈಮಲ್ಲಿ ರಾಬಿನ್ ತನ್ನ ಹೆಂಡತಿ ಡಯಾನಾಳನ್ನ ನಾವೊಂದ್ಸಾರಿ ಸ್ಪೇನ್ಗೆ ಹೋಗಿ ಬರೋಣ ಅಂತ ಹೇಳ್ತಾನೆ. ಅದಕ್ಕೆ ಡಯಾನ ಸರಿ ಅಂತ ಒಪ್ಕೊಂಡು ಅವರಿಗಾಗಿ ಒಂದು ಸ್ಪೆಷಲ್ ಫ್ಲೈಟ್ ಅನ್ನು ಬುಕ್ ಮಾಡ್ಕೊಳ್ತಾಳೆ. ಅದರೊಳಗೆ ಇವರ ಕ್ಯಾರವಾನ್ ಅನ್ನು ಹಾಕೊಂಡು ತನ್ನ ಇಬ್ಬರು ಬ್ರದರ್ಸ್ ಅನ್ನ ಕರೆದುಕೊಂಡು ಸ್ಪೇನ್ಗೆ ಹೊರಡ್ತಾಳೆ. ನಂತರ ಅವರು ಅಲ್ಲಿ ಇಳಿದು ತಮ್ಮ ಕಾರನ್ನು ಹಾಕೊಂಡು ಸ್ಪೇನ್ನ ಔಟ್ಸ್ಕರ್ಟ್ಸ್ ಅಲ್ಲಿ ತಿರುಗಾಡತೊಡಗ್ತಾರೆ. ಹೀಗೆ ಆರಾಮಾಗಿ ಹೋಗ್ತಾ ಇರ್ಬೇಕಾದ್ರೆ ಅಕಸ್ಮಾತ್ ಆಗಿ ಆ ವೆಂಟಿಲೇಟರ್ ನಲ್ಲಿ ಇದ್ದಂತ ಬ್ಯಾಟರಿ ಬ್ಲಾಸ್ಟ್ ಆಗುತ್ತೆ. ಇದರಿಂದಾಗಿ ಎಲ್ಲರೂ ಕೂಡ ಭಯಬಿದ್ದು ಹೋಗ್ತಾರೆ. ಮುಖ್ಯವಾಗಿ ಆ ಬ್ಲೋಯರ್ ಅನ್ನ ಯಾರಾದರೂ ಪ್ರೆಸ್ ಮಾಡದೆ ಹೋದ್ರೆ ರಾಬಿನ್ ಬದುಕದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಡಯಾನಳ ಬ್ರದರ್ ಒಬ್ಬ, ನೀವೊಂದ್ ಸ್ವಲ್ಪ ರಾಬಿನ್ ಅನ್ನ ನೋಡ್ಕೊಳ್ತಾ ಇರಿ, ನಾನು ಬೇಗ ಹೋಗಿ ಎಲ್ಲಾದ್ರೂ ಹುಡುಕಿ ಒಂದು ಬ್ಯಾಟರಿನೇ ತರ್ತೀನಿ ಅಂತ ಹೋಗ್ತಾನೆ. ಆ ಟೈಮಲ್ಲಿ ಡಯಾನ ರಾಬಿನ್ಗೆ ಧೈರ್ಯವನ್ನು ಹೇಳ್ತಾ, ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ಈ ಬ್ಲೋಯರ್ ಅನ್ನ ಪ್ರೆಸ್ ಮಾಡ್ತಾ ಇದ್ರೆ ನಿನ್ಗೇನು ಪ್ರಾಬ್ಲಮ್ ಆಗಲ್ಲ, ನೀನು ಆರಾಮಾಗಿರ್ತೀಯ ಅಂತ ಹೇಳ್ತಾಳೆ. ಆನಂತರ ಅಲ್ಲಿದ್ದಂಥ ಒಂದಷ್ಟು ಜನ ಬಂದು ಏನಾಯ್ತು ಅಂತ ಕೇಳ್ತಾರೆ. ಆಗ ಡಯಾನ ನಡೆದಿದ್ದೆಲ್ಲವನ್ನೂ ಕೂಡ ಹೇಳಿದಾಗ ಆಗ ಅವರೆಲ್ಲರೂ ಕೂಡ ರಾಬಿನ್ಗೆ ಹೆಲ್ಪ್ ಮಾಡತೊಡಗ್ತಾರೆ. ಆನಂತರ ತುಂಬಾ ಜನ ಅಲ್ಲಿ ಸೇರಿಕೊಳ್ತಾ ರಾಬಿನ್ಗೋಸ್ಕರ ಹಾಡತೊಡಗ್ತಾರೆ, ಡ್ಯಾನ್ಸ್ಗಳನ್ನ ಮಾಡತೊಡಗ್ತಾರೆ. ಆ ಟೈಮಲ್ಲಿ ರಾಬಿನ್, ನಾನು ಮಾಮೂಲಿ ಮನುಷ್ಯರಿಗಿಂತಲೂ ಕೂಡ ತುಂಬಾ ಬೇರೆಯದೇ ಪ್ರಪಂಚದಲ್ಲಿ ತುಂಬಾ ಖುಷಿಯಾಗಿ ಬದುಕ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಡಯಾನಳ ಬ್ರದರ್ ಡೈರೆಕ್ಟ್ ಆಗಿ ಟೆಡ್ಡಿಯನ್ನ ಎಲ್ಲಿಗೆ ಕರ್ಕೊಂಡು ಬಂದ್ಬಿಡ್ತಾನೆ. ಆಗ ಟೆಡ್ಡಿ ರಾಬಿನ್ ಹತ್ರ ಮಾತಾಡ್ತಾ, ಏನ್ ರೋ ಇವರೇನು ಪ್ರಾಬ್ಲಮ್ ಆಗಿದೆ ಅಂತ ಕರ್ಕೊಂಡು ಬಂದ್ರು, ನೀನ್ ನೋಡಿದ್ರೆ ಇಲ್ಲಿ ಇವರೆಲ್ಲರ ಜೊತೆ ಆರಾಮಾಗಿ ಖುಷಿಯಾಗಿ ಕಳೀತಾ ಇದೆಯಾ ಅಂತ ಹೇಳಿ ಆ ವೆಂಟಿಲೇಟರ್ ಬ್ಯಾಟರಿಯನ್ನ ರಿಪೇರಿ ಮಾಡಿ ಫಿಕ್ಸ್ ಮಾಡ್ತಾನೆ. ಆನಂತರ ಅವರೆಲ್ಲರೂ ಕೂಡ ಸ್ಪೇನ್ ಟೂರ್ ಅನ್ನು ಮುಗಿಸಿಕೊಂಡು ತಮ್ಮ ಊರಿಗೆ ವಾಪಸ್ ಬರ್ತಾರೆ. ಸೀನ್ ಕಟ್ ಮಾಡಿದ್ರೆ ಆನಂತರ ಅವರೆಲ್ಲರೂ ಕೂಡ ಟೆಡ್ಡಿ ಮನೆಗೆ ಹೋಗ್ತಾರೆ, ಯಾಕಂದ್ರೆ ಟೆಡ್ಡಿ ತನಗೋಸ್ಕರ ಇಷ್ಟೆಲ್ಲ ಮಾಡಿರೋದ್ರಿಂದ ಒಂದ್ ಸ್ವಲ್ಪ ಹೊತ್ತು ಅವ್ರ ಮನೆಗೆ ಹೋಗಿದ್ದು ಬರೋಣ ಅನ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಅದೇ ಟೈಮಲ್ಲಿ ಅಲ್ಲಿ ರಾಬಿನ್ಗೆ ಮೊದಲು ಟ್ರೀಟ್ಮೆಂಟ್ ಕೊಟ್ಟಿದ್ದಂತಹ ಡಾಕ್ಟರ್ ಕಾಣಿಸ್ತಾರೆ. ಆತ ರಾಬಿನ್ಗೆ ಹೇಳ್ತಾನೆ, ಈ ಕಾಯಿಲೆ ಬಂದ ನಂತರ ಯಾವುದೇ ವ್ಯಕ್ತಿ ಕೂಡ ಒಂದೆರಡು ಮೂರು ತಿಂಗಳಲ್ಲಿ ಸತ್ತು ಹೋಗ್ತಾನೆ, ಯಾಕಂದ್ರೆ ರೋಗಕ್ಕಿಂತಲೂ ಹೆಚ್ಚಾಗಿ ಅವರ ಮಾನಸಿಕ ಸ್ಥಿತಿ ಹಾಳಾಗಿ ಹೋಗುತ್ತೆ, ಹೀಗಾಗಿ ಅವರು ಸಾವಿಗೆ ಶರಣಾಗಿ ಬಿಡ್ತಾರೆ. ಆದ್ರೆ ನಿಮ್ಮ ಕೇಸ್ ಮಾತ್ರ ತುಂಬಾ ಡಿಫ್ರೆಂಟ್ ಸರ್, ಯಾಕಂದ್ರೆ ನಿಮ್ಮ ಹೆಂಡತಿ ಇರೋದ್ರಿಂದ ಮತ್ತು ನಿಮ್ಮ ಮನೋಧೈರ್ಯದಿಂದ ನೀವು ಇಷ್ಟು ಕಾಲ ಬದುಕೇ ಇದ್ದೀರಿ, ರಿಯಲಿ ಗ್ರೇಟ್ ಸರ್ ಅಂತಾನೆ. ಆ ಟೈಮಲ್ಲಿ ರಾಬಿನ್ಗೆ ಒಂದು ಐಡಿಯಾ ಬರುತ್ತೆ, ನನ್ನ ಹೆಂಡತಿ ನನಗೋಸ್ಕರ ಇಷ್ಟೆಲ್ಲವನ್ನು ಕೂಡ ಮಾಡಿದ್ದರಿಂದ ನಾನು ಆರಾಮಾಗಿ ಬದುಕ್ತಾ ಸರ್ವೈವ್ ಆಗ್ತಾ ಇದ್ದೀನಿ, ಆದ್ರೆ ಹಾಸ್ಪಿಟಲ್ಗಳಲ್ಲಿ ನನ್ನಂಥವರು ತುಂಬಾ ಜನ ಇದ್ದಾರೆ, ಆದ್ರೆ ಅವರೆಲ್ಲರಿಗೂ ಕೂಡ ಅಟ್ಲೀಸ್ಟ್ ನನ್ನ ತರದ ಒಂದಷ್ಟು ಸ್ಪೆಷಲ್ ಚೇರ್ಗಳನ್ನ ರೆಡಿ ಮಾಡಿ ಕೊಟ್ರೆ ಅವರು ಕೂಡ ಇನ್ನೊಂದಷ್ಟು ದಿನ ಆರಾಮಾಗಿ ಬದುಕ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಡಾಕ್ಟರ್, ಇದೆಲ್ಲ ಮಾಡೋದಕ್ಕೆ ತುಂಬಾ ಖರ್ಚಾಗ್ಬೋದು ಅಂತಾರೆ. ಆ ಟೈಮಲ್ಲಿ ಡಯಾನ, ಹಾಗಾದ್ರೆ ನಾವ್ ಯಾರನ್ನಾದ್ರೂ ಸ್ಪಾನ್ಸರ್ ಅನ್ನ ಉಡ್ಕೋಣ ಅಂತಾಳೆ. ಸೀನ್ ಕಟ್ ಮಾಡಿದ್ರೆ ಡಯಾನ ತನಗೆ ಗೊತ್ತಿರುವಂತಹ ಮತ್ತು ತುಂಬಾ ಶ್ರೀಮಂತೆಯಾಗಿರುವಂತಹ ಒಬ್ಬ ಲೇಡಿಯನ್ನ ಮೀಟ್ ಮಾಡ್ತಾರೆ ಮತ್ತು ಅವರಿಗೆ ವಿಷಯವೆಲ್ಲವನ್ನೂ ಕೂಡ ವಿವರಿಸ್ತಾ ಹೋಗ್ತಾರೆ. ಆಗ ಲೇಡಿ, ನಾನು ದುಡ್ಡನ್ನೇನು ಕೊಡ್ತೀನಿ, ಆದ್ರೆ ಇದರಿಂದ ಯಾರಿಗೂ ಪ್ರಾಬ್ಲಮ್ ಆಗೋದಿಲ್ವಲ್ಲ ಅಂತ ಕೇಳ್ತಾರೆ. ಅದಕ್ಕೆ ರಾಬಿನ್ ಮತ್ತು ಡಯಾನ ಇಬ್ಬರು ಕೂಡ ತುಂಬಾ ಡೀಟೇಲ್ ಆಗಿ ಆ ಪ್ರಾಜೆಕ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಹಾಗಾಗಿ ಆ ಶ್ರೀಮಂತ ಲೇಡಿ ಇವರ ಪ್ರಾಜೆಕ್ಟ್ಗೆ ಸ್ಪಾನ್ಸರ್ ಮಾಡೋದಕ್ಕೆ ಒಪ್ಕೊಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಹಾಸ್ಪಿಟಲ್ನಲ್ಲಿ ರಾಬಿನ್ ತರ ಇರುವಂತಹ ಹಲವಾರು ಪೇಷೆಂಟ್ಗಳು ಟೆಡ್ಡಿ ತಯಾರು ಮಾಡಿದಂತ ಗಾಡಿಗಳನ್ನು ಹತ್ತಿ ಅಲ್ಲಿಂದ ಹೊರಕ್ಕೆ ಬರ್ತಾರೆ. ಆ ಟೈಮಲ್ಲಿ ಎಲ್ಲರೂ ಕೂಡ ಇವರ ಫೋಟೋಗಳನ್ನ ತೆಗೆದುಕೊಳ್ತಾರೆ. ಇದರಿಂದಾಗಿ ರಾಬಿನ್ ದೊಡ್ಡ ಸೆಲೆಬ್ರಿಟಿ ಆಗಿ ಹೋಗ್ತಾನೆ. ಇದರಿಂದಾಗಿ ಜರ್ಮನಿಯ ಒಂದು ದೊಡ್ಡ ಹಾಸ್ಪಿಟಲ್ನವರು ರಾಬಿನ್ ಅನ್ನ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡ್ತಾರೆ. ಹೀಗಾಗಿ ರಾಬಿನ್ ಜರ್ಮನಿಗೆ ಹೋಗ್ತಾನೆ. ಅಲ್ಲಿನ ಹಾಸ್ಪಿಟಲ್ನಲ್ಲಿ ಇರುವಂತಹ ರೋಗಿಗಳನ್ನ ನೋಡಿ ಅವರ ಪ್ರಾಬ್ಲಮ್ಸ್ ಅನ್ನ ತಿಳಿದುಕೊಂಡು ಫಂಕ್ಷನ್ಗೆ ಬರ್ತಾನೆ. ಅಲ್ಲಿ ಮಾತಾಡ್ತಾ, ನಾನು ಮಾತಾಡುವಂತ ಮಾತುಗಳು ನಿಮ್ಗೆಲ್ಲರಿಗೂ ಕೂಡ ಒಂದ್ ಸ್ವಲ್ಪ ಅರ್ಟ್ ಆಗ್ಬಹುದು, ಆದ್ರೆ ಒಬ್ಬ ಪೇಷಂಟ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೇಳೋದಾದ್ರೆ ನೀವು ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಾಗಿ ಇಟ್ಟಿದ್ದೀರಾ, ಯಾಕಂದ್ರೆ ತೀರಾ ಕುಸಿದು ಹೋಗಿ ಅಲ್ಲಿಗೆ ಬಂದಿರುವಂತಹ ಪೇಷಂಟ್ಗಳು ಅವ್ರೇನು ಅನ್ಕೊಳ್ತಿದ್ದಾರೆ, ಮುಂದೆ ಹೇಗೆ ಬದುಕಬೇಕಂತಿದ್ದಾರೆ ಅನ್ನೋ ವಿಷಯವನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ ಮತ್ತು ಆ ಬಗ್ಗೆ ತಿಳಿದುಕೊಳ್ಳಿ ಅಂತಾನೆ. ಇನ್ನು ಹಾಸ್ಪಿಟಲ್ಗೆ ಬಂದಂತ ಯಾವುದೇ ಪೇಷಂಟ್ ಆದ್ರೂ ಕೂಡ ಯಾವಾಗ ಯಾವಾಗ ಈ ಹಾಸ್ಪಿಟಲ್ನಿಂದ ಹೊರಕ್ಕೆ ಹೋಗ್ತೀನಿ ಅಂತಲೇ ಅಂದ್ಕೊಳ್ತಾ ಇರ್ತಾನೆ. ಆದ್ರೆ ಆತ ಹಾಸ್ಪಿಟಲ್ನಲ್ಲೇ ಇದ್ದುಕೊಂಡು ಅಲ್ಲೇ ಬದುಕೋದಕ್ಕೆ ಶುರು ಮಾಡಿದ್ರೆ ನಾನು ಯಾವತ್ತೂ ಸತ್ತೋಗ್ತೀನೋ ಅಂತ ಅಂದ್ಕೊಳ್ತಾ ಹೋಗ್ತಾನೆ.
ಆದರೆ ನನ್ನ ವಿಷಯದಲ್ಲಿ ನನ್ನ ಹೆಂಡತಿ ತುಂಬಾ ದೊಡ್ಡವಳು, ಆಕೆ ನನಗೊಂದು ಹೊಸ ಜೀವನವನ್ನು ಕೊಟ್ಲು. ಹಾಗೇನೆ ನೀವೆಲ್ಲರೂ ಕೂಡ ಅಲ್ಲಿರುವಂತಹ ರೋಗಿಗಳಿಗೆ ಒಂದು ಹೊಸ ಲೈಫನ್ನು ಕ್ರಿಯೇಟ್ ಮಾಡಿ ಕೊಡ್ತೀರಿ ಅಂತ ನಾನು ನಂಬ್ತೀನಿ ಅಂತ ಹೇಳ್ತೇನೆ. ಹೀಗಾಗಿ ಅಲ್ಲಿದ್ದವರೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಗಳನ್ನು ಹೊಡಿತಾರೆ ಮತ್ತು ರಾಬಿನ್ನನ್ನು ಅಭಿನಂದಿಸ್ತಾರೆ. ಹೀಗೆ ಕೆಲವು ದಿನಗಳು ಕಳೆದು ಹೋಗ್ತವೆ. ರಾಬಿನ್ನ ಮಗ ಜೋನಾಥನ್ ಬೆಳೆದು ದೊಡ್ಡವನಾಗ್ತಾನೆ. ಹೀಗೆ ಇರಬೇಕಾದ್ರೆ ಒಂದಿನ ರಾಬಿನ್ನ ಕುತ್ತಿಗೆಗೆ ಹಾಕಿದ್ದಂತಹ ಪೈಪಿನ ಹತ್ತಿರ ಬ್ಲಡ್ ಬರತೊಡಗುತ್ತೆ. ಇದರಿಂದಾಗಿ ಡಯಾನಾ ಮತ್ತು ಜೋನಾಥನ್ ತುಂಬಾ ಗಾಬರಿಯಾಗಿ ಹೋಗ್ತಾರೆ. ಆನಂತರ ಅಲ್ಲಿಗೆ ಡಾಕ್ಟರ್ ಬರ್ತಾರೆ. ಅವರು ರಾಬಿನ್ ಅನ್ನ ಚೆಕ್ ಮಾಡಿ ಮತ್ತೆ ಡಯಾನಾ ಹತ್ರಕ್ಕೆ ಬಂದು ಒಂದು ಭಯಂಕರವಾದಂತಹ ನಿಜವನ್ನ ಹೇಳ್ತಾರೆ. ಅದೇನೆಂದ್ರೆ ನಿಮ್ಮ ಗಂಡನಿಗೆ ಈ ಕಾಯಿಲೆ ಬಂದಾಗಿನಿಂದಲೂ ಕೂಡ ಈ ಟ್ಯೂಬ್ ಮೂಲಕನೇ ಆಕ್ಸಿಜನ್ ಅನ್ನ ತಗೊಳ್ತಾ ಇದ್ದಾರೆ. ಹಾಗಾಗಿ ಅಲ್ಲೆಲ್ಲ ಇನ್ಫೆಕ್ಷನ್ ಆಗಿ ಅವ್ರಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ. ಈ ತರದ ಕಾಯಿಲೆ ಬಂದವರು ತುಂಬಾ ದಿನ ಬದುಕೋದಿಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತು. ಆದ್ರೆ ನಿಮ್ಮ ಹಸ್ಬೆಂಡ್ ತುಂಬಾ ವರ್ಷಗಳನ್ನೇ ಬದುಕಿದ್ದಾರೆ. ಆದ್ರೆ ಈಗ ಹೇಳ್ಬೇಕಂದ್ರೆ ಅವರ ಇನ್ಫೆಕ್ಷನ್ ತುಂಬಾನೇ ಹೆಚ್ಚಾಗಿರೋದ್ರಿಂದ ಅವರು ತುಂಬಾ ದಿನ ಬದುಕೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇದರಿಂದಾಗಿ ಮತ್ತೆ ಡಯಾನಾಗೆ ಆಕಾಶವೇ ಬಿದ್ದುವುದಂತಾಗುತ್ತೆ. ಅವಳ ಗಂಡ ಹೀಗೆ ಇದ್ರೂ ಕೂಡ ಆತ ಅವಳ ಜೊತೆ ಇರ್ತಾನೆ ಮತ್ತು ಅವಳಿಗೆ ಬೆಂಬಲವಾಗಿ ಧೈರ್ಯವಾಗಿ ಇರ್ತಾನೆ. ಆದ್ರೆ ಈಗ ಡಾಕ್ಟರ್ ಆತ ಇನ್ನು ಉಳಿದಿರೋದು ಕೆಲವೇ ದಿನ ಅಂದಿದ್ದಾರೆ. ಹೀಗಾಗಿ ಡಯಾನಾಗೆ ಏನ್ ಮಾಡೋದಕ್ಕೂ ತೋಚದಂತಾಗುತ್ತೆ. ಈ ಕಡೆ ಮಗ ಜೋನಾಥನ್ ಕೂಡ ತುಂಬಾ ನೊಂದ್ಕೊಳ್ತಾ ಇರ್ತಾನೆ. ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತ ರಾಬಿನ್ ನಾವು ಮೂರು ಕೂಡ ಒಂದ್ಸಾರಿ ಹೊರಕ್ ಹೋಗಿ ಬರೋಣ ಅಂತ ಕೇಳ್ತಾನೆ. ಸೊ ಹಾಗಾಗಿ ಡಯಾನಾ ತಮ್ಮ ಮನೆ ಹತ್ರನೇ ಇರುವಂತಹ ಒಂದು ಪಾರ್ಕ್ಗೆ ಕರ್ಕೊಂಡು ಹೋಗ್ತಾಳೆ. ಆ ಟೈಮಲ್ಲಿ ರಾಬಿನ್ ಹೇಳ್ತಾನೆ, ನಾನು ನನ್ನ ಲೈಫಲ್ಲಿ ನೋಡ್ಬೇಕನ್ಕೊಂಡಿದ್ದಕ್ಕಿಂತ ತುಂಬಾ ಹೆಚ್ಚಾಗಿನೇ ಎಲ್ಲವನ್ನೂ ನೋಡಿದ್ದೀನಿ. ಆದ್ರೆ ನನಗೆ ತುಂಬಾ ದೊಡ್ಡ ದೊಡ್ಡ ಆಸೆಗಳೇನೂ ಇಲ್ಲ. ಆದ್ರೆ ಈಗ ನನಗೆ ಅರ್ಥವಾಗ್ತಾ ಇದೆ ನಾನು ಯಾರನ್ನ ತುಂಬಾ ಇಕ್ಕಟ್ಟಿನಲ್ಲಿ ಸಿಕ್ಸ್ತಾ ಇದ್ದೀನಿ ಅಂತ. ಅದು ಯಾರು ಅಂದ್ರೆ ನನ್ನ ಹೆಂಡತಿ ಮತ್ತು ಮಗ, ಯಾಕಂದ್ರೆ ನಾನು ನಿಮಗೆ ಭಾರವಾಗ್ತಿದ್ದೀನಿ ಅಂತಾನೆ. ಇದನ್ನ ಕೇಳಿದಂತ ಡಯಾನಾ ಕೋಪದಿಂದ, ಇಷ್ಟೇನ ನೀನು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದು? ನೀನು ಯಾವತ್ತೂ ಕೂಡ ನಮಗೆ ಭಾರ ಅನ್ಸಿಲ್ಲ, ಅನ್ಸೋದು ಇಲ್ಲ. ನೀನು ನನ್ನ ಪಕ್ಕದಲ್ಲಿದ್ರೆ ಸಂತೋಷವಾಗಿರ್ತೀನಿ ಹೊರತು ನೀನು ನನ್ನ ಲೈಫಲ್ಲಿ ಇರದೆ ಹೋದ್ರೆ ನನ್ನ ಬದುಕು ಖಾಲಿ ಅನ್ಸುತ್ತೆ ಅಂತಾಳೆ. ಅದಕ್ಕೆ ರಾಬಿನ್ ಹೇಳ್ತಾನೆ, ನಾನು ಮಂಚದಲ್ಲೇ ಬಿದ್ದುಕೊಂಡು ದಿನೇ ದಿನೇ ನಡೆತಾ ತುಂಬಾ ನೋವಲ್ಲೇ ಸತ್ತೋಗ್ಬೇಕು ಅನ್ಕೊಳ್ತಾ ಇಲ್ಲ, ತುಂಬಾ ಪ್ರಶಾಂತವಾಗಿ ಸತ್ತೋಗ್ಬೇಕು ಅನ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಕೇಳಿದ್ದನ್ನೆಲ್ಲವನ್ನು ಕೂಡ ನಿನ್ನ ಕೊಟ್ಟಿದೀಯಾ, ನನ್ನ ಜೀವದ ಗೆಳೆಯನಂತೆ ಇಲ್ಲಿವರೆಗೂ ಕೂಡ ನೋಡ್ಕೊಂಡಿದೀಯಾ. ಸೊ ಈಗ ನನ್ನ ಕೊನೆಯ ಆಸೆಯನ್ನು ಕೂಡ ನಿನ್ನೆ ನೆರವೇರಿಸ್ಕೊಡು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅವನ ಮಾತುಗಳನ್ನ ಕೇಳಿದಂತ ಡಯಾನಾ ಅಳತೊಡಗ್ತಾಳೆ. ಸೊ ಕೊನೆಗೆ ಸರಿ ಅಂತಾಳೆ. ಯಾಕಂದ್ರೆ ಅವಳಿಗೂ ಕೂಡ ರಾಬಿನ್ ಹಾಸಿಗೆಯಲ್ಲಿ ನರಳಿ ನರಳಿ ಸಾಯೋದು ಇಷ್ಟವಿರೋದಿಲ್ಲ. ಹೀಗಾಗಿ ಅವನ ಸಾವನ್ನ ಅವನ ಇಷ್ಟದಂತೆಯೇ ನೆರವೇರಿಸೋದಕ್ಕೆ ರೆಡಿ ಆಗ್ತಾಳೆ. ಅಂದ್ರೆ ಒಬ್ಬ ಡಾಕ್ಟರ್ ಅನ್ನ ಕರೆಸಿ ರಾಬಿನ್ಗೆ ಮತ್ತಿಂಜೆಕ್ಷನ್ ಅನ್ನ ಕೊಟ್ಟು ಸೊ ನಿಧಾನವಾಗಿ ನಿದ್ರೆ ಮಾಡ್ತಾ ಸಾವಿಗೆ ಶರಣಾಗೋದನ್ನ ರಾಬಿನ್ ಬಯಸಿರ್ತಾನೆ. ಅದಕ್ಕೆ ಡಯಾನಾ ಕೂಡ ಸರಿ ಅಂತಾಳೆ. ಆನಂತರ ಒಂದಿನ ರಾಬಿನ್ ತನ್ನ ನೆಂಟರಿಷ್ಟರು, ಫ್ರೆಂಡ್ಸು, ಅಕ್ಕಪಕ್ಕದವರೆಲ್ಲರನ್ನು ಕೂಡ ಪಾರ್ಟಿ ಅಂತೇಳಿ ತನ್ನ ಮನೆಗೆ ಕರೆಸ್ತಾನೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಹೀರೋನನ್ನು ನೋಡೋದಕ್ಕೆ ಬರ್ತಾರೆ. ಅಂಡ್ ಅವರೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಮಾನ್ಯ ದಿನ ರಾಬಿನ್ ಸತ್ತೋಗ್ತಿದ್ದಾನೆ ಅಂತ. ಹಾಗಾಗಿ ಅಲ್ಲಿಗೆ ಬಂದವರೆಲ್ಲರೂ ಕೂಡ ರಾಬಿನ್ನನ್ನು ಖುಷಿಯಾಗಿಡೋದಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಡಯಾನಾಳ ಬ್ರದರ್ಸ್ ಕೂಡ ಆತನನ್ನು ತುಂಬ ನಗಿಸ್ತಾರೆ. ಆದರೆ ಅಲ್ಲಿಂದ ಹೊರಕ್ಕೆ ಬಂದ ಇಬ್ಬರು ಕೂಡ ನೋವಿನಿಂದ ಕಣ್ಣೀರಾಗ್ತಾರೆ. ಆದರೆ ರಾಬಿನ್ ಮಾತ್ರ ತಾನು ಸಾಯೋದಿಕ್ಕಿಂತಲೂ ಮುಂಚೆ ಎಲ್ಲರನ್ನೂ ಕೂಡ ನೋಡಿದೆ ಅಂತ ತುಂಬ ಸಂತೋಷದಿಂದ ಇರ್ತಾನೆ. ಸೊ ಈವ್ನಿಂಗ್ ಎಲ್ಲರೂ ಕೂಡ ಹೊರಟು ಹೋದ ನಂತರ ಡಾಕ್ಟರ್ ರಾಬಿನ್ ಹತ್ರಕ್ಕೆ ಬರ್ತಾರೆ. ಆಗ ರಾಬಿನ್ ಡಾಕ್ಟರ್ಗೆ ಹೇಳ್ತಾನೆ, ಸೊ ಕೊನೆಗೆ ನಿನಗೊಂದು ವಿಷಯ ಹೇಳಬೇಕು, ನೀವು ನಾಳೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ನನಗೆ ಆ ಇಂಜೆಕ್ಷನ್ ಅನ್ನು ಕೊಡಬೇಕು ಮತ್ತು ಆ ಟೈಮಲ್ಲಿ ನನ್ನ ಹೆಂಡತಿ ಮತ್ತು ಮಗ ನನ್ನ ಪಕ್ಕದಲ್ಲಿ ಇರಬಾರ್ದು, ಯಾಕಂದ್ರೆ ಅವರಿಬ್ಬರು ಪಡುವಂತ ನೋವನ್ನ ನನ್ನಿಂದ ನೋಡೋದಕ್ಕಾಗಲ್ಲ ಅಂತಾನೆ. ಅದಕ್ಕೆ ಡಾಕ್ಟರ್, ಸರಿ ಇಂಜೆಕ್ಷನ್ ಕೊಡ್ತೀನಿ, ಆದ್ರೆ ಆ ಇಂಜೆಕ್ಷನ್ ಅನ್ನು ಕೊಟ್ಟ 1 ಗಂಟೆ ನಂತರ ನೀನು ಸತ್ತೋಗ್ತೀಯ ಅಂತಾನೆ. ಅದಕ್ಕೆ ರಾಬಿನ್ ಸರಿ ಅಂತಾನೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಡಾಕ್ಟರ್ ರಾಬಿನ್ಗೆ ಇಂಜೆಕ್ಷನ್ ಕೊಡೋದಕ್ಕಂತ ಅವನ ರೂಮ್ ಕಡೆ ಹೊರಡ್ತಾರೆ. ಮತ್ತೊಂದು ಕಡೆ ಡಯಾನಾ ಮತ್ತು ಅವಳ ಮಗ ಜೋನಾಥನ್ ಪಕ್ಕದಲ್ಲೇ ಇರುವಂತಹ ಒಂದು ಶಾಪಲ್ಲಿ ಕುತ್ಕೊಂಡು ಒಬ್ಬರಿಗೊಬ್ರು ನೋಡ್ಕೊಳ್ತಾ ತುಂಬಾ ನೋಡ್ಕೊಳ್ತಾ ಇರ್ತಾರೆ. ಸೊ ಅಷ್ಟರಲ್ಲಿ 12 ಗಂಟೆ ಆಗುತ್ತೆ. ಆನಂತರ ಡಯಾನಾ ಮತ್ತು ಜೋನಾಥನ್ ಕೊನೆಯ ಬಾರಿಗೆ ಎನ್ನುವಂತೆ ರಾಬಿನ್ನ ರೂಮ್ಗೆ ಹೋಗ್ತಾರೆ. ಆಗ ರಾಬಿನ್ ತನ್ನ ಮಗನನ್ನ ಹತ್ತಿರಕ್ಕೆ ಕರೀತಾನೆ. ಆಗ ಜೋನಾಥನ್ ತನ್ನ ಫಾದರ್ ಹತ್ರ ಬಂದು ಕೂತ್ಕೋತಾನೆ. ಆಗ ರಾಬಿನ್ ಹೇಳ್ತಾನೆ, ನೀನು ನನ್ನ ಮಗನಾಗಿ ಹುಟ್ಟಿದ್ದು ನನ್ನ ಅದೃಷ್ಟ, ಯಾಕಂದ್ರೆ ಈ ವಯಸ್ಸಲ್ಲಿ ಮಕ್ಕಳು ಏನೇನೋ ಮಾಡ್ತಾ ಇರ್ತಾರೆ, ಆದ್ರೆ ನೀನ್ ಮಾತ್ರ ನನ್ನನ್ನ ಒಬ್ಬ ತಂದೆ ತರ ಕಣ್ಣಿನ ರೆಪ್ಪೆ ತರ ನೋಡ್ಕೊಂಡೆ. ಇಂಥ ಅದೃಷ್ಟ ಎಷ್ಟು ಮಂದಿ ಅಪ್ಪಂದ್ರಿಗಿರುತ್ತೆ. ಆದ್ರೆ ನಂದು ಅಂತ ಒಂದು ಕೋರಿಕೆ ಇದೆ, ಅದೇನಂದ್ರೆ ನಾನು ಹೊರಟು ಹೋದ ನಂತರ ನನಗಿಂತಲೂ ಚೆನ್ನಾಗಿ ನೀನ್ ನಿನ್ನಮ್ಮನನ್ನ ನೋಡ್ಕೊಳ್ಬೇಕು, ಯಾಕಂದ್ರೆ ನಿನ್ನಮ್ಮನಿಗೆ ನನ್ನ ಬಿಟ್ಟರೆ ಬೇರೆ ಯಾರು ಕೂಡ ಇಲ್ಲ. ಅವಳು ಇಲ್ಲಿವರೆಗೂ ಕೂಡ ನಾನೇ ಬದುಕು ಅಂತ ಬದುಕ್ಬಿಟ್ಲು. ಸೊ ಹಾಗಾಗಿ ನಾನೇ ಹೊರಟು ಹೋದ್ಮೇಲೆ ಅವಳನ್ನ ಚೆನ್ನಾಗಿ ನೋಡ್ಕೊ ಅಂತಾನೆ. ಇದರಿಂದಾಗಿ ಮಗ ಜೋನಾಥನ್ ತುಂಬಾ ಎಮೋಷನಲ್ ಆಗ್ತಾನೆ ಮತ್ತು ತುಂಬಾ ನೊಂದ್ಕೊಳ್ತಾನೆ. ಆನಂತರ ರಾಬಿನ್ ತನ್ನ ಹೆಂಡತಿಯನ್ನ ಹತ್ರಕ್ಕೆ ಕರೀತಾನೆ. ಅವಳ ಹತ್ರಕ್ಕೆ ಬರ್ತಾಳೆ.
ಆಗ ರಾಬಿನ್, ನಾನು ಹೊರಟೋಗ್ತಾ ಇದ್ದೀನಿ ಅಂತ ನೊಂದ್ಕೊಳ್ಳೋದಕ್ಕೆ ಹೋಗ್ಬೇಡ, ಯಾಕಂದ್ರೆ ಇಷ್ಟು ವರ್ಷ ಇಷ್ಟು ದಿನ ನಾನು ಬದುಕಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ. ಇಲ್ಲದೆ ಹೋಗಿದ್ರೆ ನಾನು ಯಾವತ್ತೋ ಸತ್ತೋಗ್ಬಿಡ್ತಾ ಇದ್ದೆ. ಆದರೆ ನಾನು ಈ ಪ್ರಪಂಚದಿಂದ ಹೊರಟು ಹೋದ ನಂತರ ನೀನು ನೊಂದ್ಕೊಳ್ಳೋದಕ್ಕೆ ಹೋಗ್ಬೇಡ, ಯಾಕಂದ್ರೆ ಬದುಕಿದ್ದಂಥ ಪ್ರತಿ ದಿನವೂ ಕೂಡ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡೆ, ನನ್ನ ಕಷ್ಟಗಳಿಗೆ ಸ್ಪಂದಿಸಿದೆ, ನನ್ನ ಗೆಳತಿಯಾಗಿ ನನ್ನ ತಾಯಿಯಾಗಿ ನನ್ನ ಜೊತೆಗಿದ್ದೆ, ನನ್ನನ್ನು ಕಾಪಾಡಿಕೊಂಡೆ. ನಿನ್ನ ಈ ಪ್ರೀತಿಗೆ, ಸೇವೆಗೆ ಮತ್ತು ತ್ಯಾಗಕ್ಕೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ. ಇನ್ಮೇಲಿಂದಲೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ನಲ್ಲಿ ನಿನ್ನ ಬದುಕನ್ನು ಬದುಕ್ತಾ ಹೋಗು, ನಮ್ಮ ಮಗನನ್ನು ಚೆನ್ನಾಗಿ ನೋಡ್ಕೊ. ಮತ್ತು ಮುಖ್ಯವಾಗಿ ಹೇಳಬೇಕಂದ್ರೆ, ನಾನು ಸತ್ತೋಗಿದ್ದೀನಿ, ನಾನು ಭೌತಿಕವಾಗಿ ಇಲ್ಲಿಲ್ಲ ಅನ್ನೋದನ್ನು ಬಿಟ್ಟರೆ ನಾನು ಯಾವಾಗಲೂ ಕೂಡ ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳ್ತಾ ನಿಧಾನವಾಗಿ ನಿದ್ರೆಗೆ ಜಾರ್ತಾನೆ, ಹಾಗೆ ಸತ್ತು ಹೋಗ್ತಾನೆ. ಇದರೊಂದಿಗೆ ಸಿನಿಮಾ ಎಂಡ್ ಆಗುತ್ತೆ. ಇನ್ನು ಈ ಸಿನಿಮಾದ ಹೈಲೈಟ್ ಏನು ಅಂದರೆ, ಇದೊಂದು ನಿಜ ಜೀವನ ಆಧಾರಿತ ಕತೆ. ಇನ್ನೂ ಹೈಲೈಟ್ ಏನಂದರೆ, ಈ ಸಿನಿಮಾದಲ್ಲಿ ರಾಬಿನ್ನ ಮಗ ಇದ್ದಾನಲ್ವಾ ಜೊನಾಥನ್, ಆತನೇ ಈ ಸಿನಿಮಾದ ಪ್ರೊಡ್ಯೂಸರ್. ಆತ ತನ್ನ ತಂದೆಯ ಜೀವನ ಚರಿತ್ರೆಯನ್ನು ಎಲ್ಲರಿಗೂ ಕೂಡ ತಿಳಿಸಬೇಕು ಅನ್ಕೊಂಡ, ಮತ್ತು ತನ್ನ ತಾಯಿಯ ಪ್ರೀತಿಯನ್ನು, ತ್ಯಾಗವನ್ನು ಮತ್ತು ಅವಳ ಔದಾರ್ಯವನ್ನು ಎಲ್ಲರಿಗೂ ಕೂಡ ತಿಳಿಸಬೇಕು ಅನ್ಕೊಂಡ. ಹಾಗಾಗಿಯೇ ಈ ಸಿನಿಮಾವನ್ನು ತೆಗೆದು ಎಲ್ಲರೂ ಕೂಡ ನೋಡುವಂತೆ ಮಾಡ್ದ. ನಮಸ್ಕಾರ.